ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಹಾಗೂ ನಮ್ಮ ಸನಾ ಅವರೇ, ಅನ್ಬು ಅವರೇ ಹಾಗೂ ವಿಲಿಯಮ್ ಸರ್ ಅವರೇ ಹಾಗೂ ರವಿ ಅವರೇ ಮತ್ತು ಡಾಕ್ಟರ್ ರವಿ ಅವರೇ, ನರೇಂದ್ರ ಮೋದಿ ಅವರೇ, ನರೇಂದ್ರ ಮೂರ್ತಿ ಅವರೇ ಮತ್ತು ಲೋಕೇಶ್ ರಾಜು ಅವರೇ ಮತ್ತು ಜಾಗ್ ಫಾದರ್ ಅವರೇ ಹಾಗೂ ಕಲೈ ಸಲ್ವಿ ಮೇಡಮ್ ಅವರೇ, ಇಲ್ಲಿ ಬಂದಿರುವಂತಹ ನನ್ನ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಎಲ್ಲ ಫಾದರ್ಸ್ ಮತ್ತು ನನ್ನ ಸ್ನೇಹಿತರೇ, ಇಲ್ಲಿ ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೆ ಈ ಸಾಯಂಕಾಲದ ಸಂಜೆಯ ವಂದನೆಗಳು. ಎಲ್ರಿಗೂ ನಮಸ್ಕಾರಗಳು ಹೇಳುತ್ತಾ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇವತ್ತು ಈ ಒಂದು ವಿಶೇಷ ಸಂದರ್ಭ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಸನಾ ಅವರು. ಈ ಏರಿಯಾಗೆ ನಮ್ಮ ಸನಾ ಅವರು ನಮಗೆ ರೆಕಮೆಂಡ್ ಮಾಡದೇ ಇದ್ದರೆ ಈ ಕಾರ್ಯಕ್ರಮ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಕ್ರೆಡಿಟ್ ಎಲ್ಲ ಇವ್ರಿಗೆ ಹೋಗುತ್ತೆ. ನೆಕ್ಸ್ಟ್ ನಮ್ಮ ಫಾದರ್ ನಮ್ಮ ಸತ್ಯಮೂರ್ತಿ ಸರ್ ಅವರು, ಅವರು ಬಂದು ಮತ್ತು ನಮ್ಮ ಮೇಡಮ್ ಅವರು, ಸಾರಿ ನಿಮ್ಮ ಹೆಸರು ಗೊತ್ತಾಗಿಲ್ಲ, ನಮ್ಮ ಮೇಡಮ್ ಅವರು ಅವರ ಮಿಸ್ಸಸ್ ಸತ್ಯಮೂರ್ತಿ ಅವರು ಸರ್, ಅವ್ರಿಗೆಲ್ಲ ತುಂಬ ಹೃದಯದ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ KGF ಜನಾಂಗಕ್ಕೆ ಈ ಕೋವಿಡ್ ಸಂದರ್ಭದಲ್ಲಿ ತುಂಬ ತೊಂದರೆಗಳು ಅನುಭವಿಸಿ ನಾವು ಮೇಲೆ ಬರ್ತಾ ಇದ್ದೀವಿ. ಇವಾಗ ನಾವು ಸಹ ನಿಮ್ಮ ಜೊತೆಗೆ ನಾವೂ ಸಹ ಅನುಭವಿಸಿ ಮೇಲೆ ಬರ್ತಾ ಇದ್ದೀವಿ. ಇವಾಗ 2 ವರ್ಷಗಳ ಕಾಲ ಯಾವುದೇ ಒಂದು ಬಿಸ್ನೆಸ್ ಆಗಿರಬಹುದು, ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೇ ಆಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ KGF ಅಲ್ಲಿ ಆ ಟೈಮಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಕೊಂಬರ್ತಾ ಇದ್ದೀವಿ. ಒಂದು ಫುಡ್ ಕಿಟ್ಗಳು ಕೊಡೋದಾಗಿರ್ಬಹುದು, ಬೇರೆ ಜನಗಳಿಗೆ ಸಹಾಯ ಆಗ್ಬೋದು, ಒಂದು ತರಕಾರಿ ಆಗ್ಬೋದು, ಈ ಥರ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾ ಇದ್ವಿ. ಇವತ್ತು ನನಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ. ನಮ್ಮ KGF ಮಕ್ಕಳಿಗೆ ಒಂದು ಬುಕ್ಸು, ಬ್ಯಾಗು ಮತ್ತು ಇದೊಂದು ಸ್ಯಾರೀಸ್ ಕೊಡೋದು ಅವರ ಟೀಚರ್ಸ್ಗೆ, ಈ ಥರ ಒಂದು ಅವಕಾಶ ಸಿಕ್ತು. ಇದು ನನ್ನ ಪುಣ್ಯ ಅಂತ ತಿಳ್ಕೋಬಹುದು. ಯಾಕಂತ ಹೇಳಿದ್ರೆ ತುಂಬ ನೊಂದು ಬಿಟ್ಟಿದ್ದಾರೆ ನಮ್ಮ ಈಗ ನಮ್ಮ KGF ಜನ ತುಂಬ ನೊಂದು ಬಿಟ್ಟಿದ್ದಾರೆ. ಇವಾಗ ತಾನೇ ಸ್ವಲ್ಪ ಮೇಲೆ ಎದ್ದೇಳ್ತಾ ಇದ್ದೀವಿ. ನಮ್ಮಂಥವರು ಇನ್ನೂ ಸ್ವಲ್ಪ ಸಹಾಯ ಮಾಡಿದ್ರೆ ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಬಂದಿರೋರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು, ದಾನ ಧರ್ಮ ಮಾಡೋದು ತುಂಬ ಒಳ್ಳೆಯ ಕೆಲಸ. ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿರೋದು ಏನನ್ನ, ನಮ್ಮ KGF ಪಸಂಗಳಿಗೆ ಅಟ್ಲೀಸ್ಟ್, ನಮ್ಮ KGF ಮಕ್ಕಳಿಗೆ ಅವರ ಕೈಲ ಮುಡಿಜವರೆಗೂ ಅಟ್ಲೀಸ್ಟ್ ಅವ್ರ ಪಸಂಗಳಿಗೆ ಅವ್ರ 2 ಬುಕ್ ಕೊಡ್ತಿರೋದು, ಅವ್ರ ಬ್ಯಾಗ್ ಕೊಡ್ತಿರೋದು, ಪಣ್ಣ ಅವರ ಎಜುಕೇಷನ್ಲ ಇಂಪ್ರೂವ್ಮೆಂಟ್ ಅವರಂಗ ಎಜುಕೇಷನ್ನ ಮುನ್ನೆಲ್ಲ ಬಂದ ನಮ್ಮ ಸಾರ್ ಚೊಲ್ಲಿನಾರ ಅವರ ಮಿನಿ ಇಂಗ್ಲೆಂಡ್ ಆವುದೇಂಟಿ, ಇಂಗ್ಲೆಂಡ್ ಔಟು ನಲ್ಲ ಆಪರ್ಚುನಿಟಿ ಹೊರಟು ಅವಂಗಳಿಗೆ ನಲ್ಲ ನಲ್ಲ ಎಲ್ಲ ಇಡೀ ಟೋಟಲ್ ನಮ್ಮ ವರ್ಲ್ಡ್ ಬಂದರೆ ನಮ್ಮ KGF ಪಸಂಗ ಇರ್ಕಂಗೆ ಇರ್ಕೊ, ಇಲ್ಲ ನಲ್ಲ ವ್ಯಾಲೆಲ್ಲ ಇರ್ಕಾಂಗು, ಎನ್ನೋ ಪುಳ್ಳ ಕೂಡ ಹಂಗ US ಇರ್ಕರಾಂ, ಏನ ಇದೆಲ್ಲ ನಮ್ಮ KGF ಕೊಡ್ತಿರ್ಕಿರೋ ಅವರ ಕಲ್ಚರ್. ಇಂದ ಕಲ್ಚರ್ ಹೆಂಗಪ್ಪ ಕೂಡ ನಮ್ಮ ಅಡ್ಜಸ್ಟ್ಮೆಂಟ್ ಆಗಿಡ್ಕೋರೋ ಎಲ್ಲ ಎಲ್ಲ ನೇಚರ್ಸ್ಗೆ ನಮ್ಮ ಅಡ್ಜಸ್ಟ್ ಅವರು ಅವರ ಇದಿರ್ಕದೆ, ನಮ್ಮಕ್ಕೆ ಅವ್ರ ಫೋರ್ ಇರ್ತದೆ, ನಮ್ಮ KGF ಪಸಂಗಕ್ಕೆ ಅವ್ರ ನಲ್ಲ ನಾಲೆಡ್ಜ್ ಇರ್ಕದೆ, ಹೆಂಗ ಪೋನಲ್ಲ ಕೂಡ ಜೈಸಿನಿ ವರಂಗಂಟೆ ಇನ್ಕಿ ಪಸಂಗ ನೀ ಕೂಡ ಅವಳದ ನಲ್ಲ ಪಡಿಕನೋ. ಇಪ್ಪ ನಾ ಎನ್ನ ಅವರು ಅವ್ರ ಚಿನ್ನ ಗಿಫ್ಟ್ ಕೊಡ್ತಿರ್ಕ್ರೆ ಅವ್ರ ಕನ್ನಡದ ಸೊಲ್ರಂಗ ಅವ್ರ ಚಿಕ್ಕ ಅಳಿಲ ಸೇವೆ, ಅಳಿಲನ್ನ ಏನ ತರಿಯಾದೆ ಅಳಿಲ ಸೇವೆ, ಅವ್ರ ಚಿನ್ನ ಗಿಫ್ಟ್ ಕೊಡ್ತಿರ್ಕ್ರೋ ಅದು ನಿಂಗೆ ವೆಚ್ಚಿಕ್ಕದೆ, ಅಟ್ಲೀಸ್ಟ್ ನಿಂಗೆ ಪಡಿಚಿಟ್ಟೆ ಇದ್ರಲ್ಲ ಇದ್ರ ಇತನೇ ಪೇರ್ಲ. ಇಪ್ಪ ನೀವು ಅವ್ರ 500 ಮೆಂಬರ್ಸ್ ಇರ್ಕಲಾ, ಒರ್ತರ ಅಟ್ಲೀಸ್ಟ್ ಎನ್ನ ಪೇರ್ ಸೊನ್ನ ಪೋದ ಎನಕ್ಕೆ, ಅದೋಡು ಒಟ್ಟೆ ವೇರೆ ಎದು ವೇಂಡ ಒರು ಥ್ಯಾಂಕ್ಸ್. ನೆಕ್ಸ್ಟ್ ನೀಂಗ ನಲ್ಲ ಅವರ ಸ್ಟೇಜಿಗೆ ಬಂದುಟ್ಟು ನೀಂಗ ಅವರ 10 ಪೇರಿಗೆ ಸಹಾಯ ಪಡ್ರಿಂಗಿಲ್ಲ, ಹೆಲ್ಪ್ ಪಡ್ರಿಂಗಿಲ್ಲಯ್ಯ ಅಪ್ಪು ಎನ್ನಕ್ಕೆ ಸಾರ್ ಇಂದ ಮಾದರಿ ಸೊನ್ನಾಂಗ ಏನೋ ಕಮಸಂದ್ರ ಗ್ರಾಮ ಪಂಚಾಯತ್ಲಿ ಅವ್ರ ಪ್ರೆಸಿಡೆಂಟ್ ಬಂದುಟ್ಟು ಅವ್ರ ವಾರ್ತೆ ಸೊನ್ನಾಂಗ ಅಂದ ಮಾದರೆ ನಿಮಗೆ ಸ್ಟೇಜ್ ನಿಲ್ಗ್ರಂಟಿ ಅವ್ರ ಸ್ಟೇಜ್ ಮೇಲೆ ಅವ್ರ ಡಯಾಸ್ ಮೇಲೆ ನಿಂಗೆ ಸೊನ್ನ ಅದೇ ಎನಕ್ಕೆ ಹೋದು. ಇಪ್ಪ ಎನ್ನಕ್ಕೆ ಎದು ಮೇಲೆ ಥ್ಯಾಂಕ್ಸ್ ವೇಂಡ ಎದು ವೇಂಡ, ನೀಂಗ ಅವ್ರ 10 ಪೇರಿಗೆ ಎಪ್ಪ ಹೆಲ್ಪ್ ಪಡ್ರಿಂಗ್ಲೋ ಅಪ್ಪದೇ ನಂಬು ಅವ್ರ ಇದು ಡೆವಲಪ್ ಆವು ನೀಂಗಲ್ ಕೂಡ. ಇಪ್ಪು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು, ಏನ ಸೊಲ್ರಂಗ ಇನ್ನಿಕ್ಕೆ ಪಸಂಗ ನಾಳೆಗಿದ ಪೆರಿಯ ಪೆರಿಯ ಇವರ ಲೀಡರ್ಸ್ ಅವ್ರಿಗೆ ಪುರಿಂಚಿಂಗ್ಲಾ ಏನಾದ್ರು ಪೆರಿಯ ಪೆರಿಯ ವಾರ್ತೆ ಸೊನ್ನ ಉಂಗ್ಲಿ ಪುರಿಯಾದೆ, ಅದನ್ನ ನಾನು ಚೊಲ್ಲೇಕರೆ
நீங்க இன்னொருத்தருக்கு ஹெல்ப் பண்ணும். நம்ம எல்லாருக்கிட்ட நான் ரெக்வெஸ்ட் பண்றது அவ்வளவுதான். எல்லாருக்கும் நம்ம பண்ற ஒரு ரிக்வெஸ்ட் என்னன்னா, பசங்களுக்கு எஜுகேஷன்ஸ்க்கு ஹெல்ப் பண்ணும். யாருன்னு ஆகட்டும், நம்ம நாங்களே பண்ணோம், ஒரு பொலிட்டிஷியன்ஸே பண்ணோம்ட்டு ஒன்றும் இல்லை. நம்ம கையில் முடிஞ்சவருக்கு அவங்களுக்கு அட்லீஸ்ட் ஒரு ஃபீஸ் கட்டுறதோ, இல்லை ஒரு துணி வாங்கி கொடுக்குறதோ, ஒரு யூனிஃபார்ம் கொடுக்குறதோ, ஒரு புக்கோ பேகோ ஏதோ ஒரு பென்சில், அட்லீஸ்ட் ஒரு 5 ரூபாய் பென்சில் கொடுத்தாலும் கூட அவன் ஹெல்ப் தான். அது அவங்களுக்கு ஒரு பென்சில், ஒரு 5 ரூபீஸ் பென்சில் கொடுத்தாலும் கூட அவன் ஏபிசிடி எழுதுறான். அந்த மாதிரி ஒரு ஹெல்ப் பண்ணோன்ட்டு அது இப்போத்துல இந்த பசங்களுக்கு அந்த நேச்சர் வரணும், அந்த ஹெல்பிங் நேச்சர் வரணும்ன்ட்டு தான் நான் சொல்லியிருக்கிறேன். அது விட்டால் வேற இதுமே எதுவுமே இல்லை. ஒரு சோஷியல் ஒர்க்கர்னா சொன்னா அட்லீஸ்ட் நம்ம கையில முடிஞ்சவருக்கு ஒரு கேஜப் மக்களுக்கு நான் இன்னைக்கு ஒரு சகாயம் பண்ணி வந்திருக்கிறோம். அதுக்கு நான் சொன்னேன் இல்லைங்களா, இந்த மாதிரி ஒரு காரியக்கிரம பண்றதுக்கு ஹெல்ப் பண்றவங்க நம்ம சனா அண்ட் நம்ம சத்யமூர்த்தி சார், அவங்களுக்கு ரொம்ப நன்றி, அவங்களுக்கு ரொம்ப தேங்க்ஸ் சொல்லியிருக்கிறோம். இந்த மாதிரி இதே மாதிரி நீங்க காரியக்கிரமம் நல்லா பண்ணும், பசங்களுக்கு ஹெல்ப் பண்ணும், ஒரு சர்ச்சுக்கு நல்ல பேர் எடுத்துன்னு ராஜகீய இருபாரு. நானும் ஒப்ப இந்துவா இருபோது, யாக்கந்த நான் இந்து, எல்லா நான் ஜனரோ ಎಲ್ಲ ಕ್ರಿಶ್ಚಿಯನ್ಸೇ, ನಿಮ್ಗೆ ಅದೊಂದು ಮಾತಾಡಬೇಕು. ಇದರಲ್ಲಿ ಹಿಂದುತ್ವ ಹಿಂದೂ ಬೇರೆ, ಕ್ರಿಶ್ಚಿಯನ್ ಬೇರೆ, ಮುಸ್ಲಿಂ ಬೇರೆ ಅಂತ ಹೇಳ್ಬಿಟ್ಟು ಈ ಥರ ಕ್ಯಾಸ್ಟಿಸಮ್ಸು ಯಾವುದೇ ಕಾರಣಕ್ಕೂ ಯಾರೂ ಇಟ್ಕೋಬೇಡ್ರಿ. ಮಕ್ಕಳಲ್ಲೂ ಹೇಳ್ತಾ ಇದ್ದೀನಿ, ದೊಡ್ಡವರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದು ಎಲ್ಲ ನಾವು ಎಲ್ಲರೂ ಒಂದೇ, ನಮ್ಮ ಕೆ ಜಿ ಎಫ್ ಅಲ್ಲಿ ಯಾರಿದ್ದಾರೋ ಎಲ್ಲರೂ ಒಂದೇ. ಇದರಲ್ಲಿ ಯಾವುದು ಕ್ಯಾಸ್ಟಿಸಮ್ ಬೇಕಾಗಿಲ್ಲ. ಹಿಂದೂಗಳು ಬಂದರೆ ಈ ಥರ ಮಾಡಿಬಿಡ್ತಾರೆ, ತೊಂದರೆ ಮಾಡಿಬಿಡ್ತಾರೆ, ಮುಸ್ಲಿಮ್ ತೊಂದರೆ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ತೊಂದರೆ ಮಾಡ್ತಾರೆ, ಆ ಥರ ಕೆಟ್ಟ ಭಾವನೆ ಯಾರು ಇಟ್ಕೋಬೇಡ್ರಿ. ನಾವೆಲ್ಲ ಅಣ್ಣ ತಮ್ಮಂದಿರು, ನಾನು ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ, ವಿರ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದರಲ್ಲಿ ಯಾವುದು ಭೇದ ಭಾವ ಇಲ್ಲ. ಯಾವುದೇ ಕಾರಣಕ್ಕೂ ಕ್ರಿಶ್ಚಿಯನ್ನು, ಹಿಂದೂ, ಮುಸ್ಲಿಮು ಈ ಥರ ತಿಳ್ಕೊಬೇಡ್ರಿ. ಎಲ್ರಿಗೂ ಹೇಳೋದು ಇಷ್ಟೇ, ಯಾರೇ ಆಗಿರಬಹುದು, ನಾನೊಬ್ಬ ಮನುಷ್ಯ, ನಾನೊಬ್ಬ ಸಮಾಜ ಏನೋ ಸೋಷಿಯಲ್ ವರ್ಕರ್ ಅಂತ ಹೇಳಿ ತಿಳ್ಕೋಬೇಕು ಅಷ್ಟೇನೆ. ಇದರಲ್ಲಿ ಯಾವುದು ಭೇದ ಭಾವ ಇಲ್ಲ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ನಾನೊಬ್ಬ ಹಿಂದೂ ಇರಬಹುದು, ನನ್ನ ಸುತ್ತಮುತ್ತ ಇರೋ ಎಲ್ಲರೂ ಕ್ರಿಶ್ಚಿಯನ್ಸ್ ಇದ್ದಾರೆ. ನಮ್ಮ ಕೆ ಜಿ ಎಫ್ ಅಲ್ಲಿ ನನ್ನ ರಿಲೇಷನ್ಸು ಸುಮಾರು ಜನ ಕ್ರಿಶ್ಚಿಯನ್ಸ್ ಇರೋದು, ನನ್ನ ರಿಲೇಷನ್ಸ್ ಬ್ಲಡ್ ರಿಲೇಷನ್ಸ್ ಎಲ್ರಿಗೂ. ನಾನು ಯಾಕಂದ್ರೆ ನಾನು ಅದರಲ್ಲಿ ನನ್ನ ಭೇದ ಭಾವ ಇಲ್ಲ, ಯಾವುದೇ ಕಾರಣಕ್ಕೂ ತಿಳ್ಕೊಬಿಡ್ರಿ. ಇದರಲ್ಲಿ ಪಾಲಿಟಿಕ್ಸ್ ಇಲ್ಲ. ನಾನೊಬ್ಬ ಹಿಂದೂ ಇರಬಹುದು, ಎಲ್ಲ ನಾವು ಮನುಷ್ಯರು ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು. ನಾವು ಒಬ್ಬ ಜನರು ಅಂತ ತಿಳ್ಕೋಬೇಕು. ಕೆ ಜಿ ಎಫ್ ಜನಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಎಲ್ಲರೂ ಪ್ರತಿಯೊಬ್ಬರು ಒಂದೇ, ಎಲ್ಲರೂ ಈಕ್ವಲ್ ಅಂತ ತಿಳ್ಕೋಬೇಕು. ಇದರಲ್ಲಿ ಯಾವುದು ಭಿನ್ನಾಭಿಪ್ರಾಯಗಳು ಬೇಕಾಗಿಲ್ಲ, ಬೇರೆ ಅಭಿಪ್ರಾಯಗಳು ಯೋಚನೆ ಮಾಡೋದು ಬೇಕಾಗಿಲ್ಲ. ಎಲ್ಲ ಫಾದರ್ಸ್ಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾವೆಲ್ಲರೂ ಒಂದೇ. ನಮ್ಮ ಕೆ ಜಿ ಎಫ್ ಅಲ್ಲಿ ನಾವು ಬಂದ ಮೇಲೆ ಪ್ರತಿಯೊಬ್ಬರು ಒಂದೊಂದು ತಿಳ್ಕೋಬೇಕಾಗತ್ತೆ. ಇಲ್ಲಾಂತೇಳಿ ನಾನು ಯಾಕೆ ಮಾಡಬೇಕಾಗಿತ್ತು, ಪ್ರತಿಯೊಬ್ಬರು ಒಂದು. ಇದರಲ್ಲಿ ಯಾರು ಓದಿದ್ರು ನಮ್ಮ ಕೆ ಜಿ ಎಫ್ ಡೆವಲಪ್ ಆಗುತ್ತೆ. ಅವರು ಕ್ರಿಶ್ಚಿಯನ್ ಇಂದ ಓದಿದ್ರು ಪರವಾಗಿಲ್ಲ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ರೂ ಪರವಾಗಿಲ್ಲ, ಕಾನ್ವೆಂಟ್ ಅಲ್ಲಿ ಓದಿದ್ರು ಪರವಾಗಿಲ್ಲ. ಏನು ಮಾಡಿದ್ರು ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು, ನಾವು ಬೆಳೆಯಬೇಕು, ನಾವು ಎಲ್ಲರಲ್ಲೂ ಒಳ್ಳೆ ಹೆಸರು ತಗೋಬೇಕು, ಎಲ್ಲರೂ ಅವರ ನಲ್ಲ ಪೇರು ಎಡ್ಕನೋ. ಇದನ್ನ ನಮ್ಮ ಮೈಂಡ್ಲ ಇರ್ಕರ್ದೆ, ಅದ್ಲೇ ಬಂದು ವೇರೆ ಎದು ಯೋಚನೆ ಪಟ್ಟಿರೋದು ವೇಂಡ. ನಲ್ಲ ಪಡಿಕಂಗ ಪಡಿಚಿಟ್ಟು ನಲ್ಲ ಪೇರು ವಾಂಕಿನ ವಾಂಗೋ ಒಳ್ಳವೆಲ್ಲ ನೀಂಗ ನಲ್ಲ ನಲ್ಲ ஒரு பெரிய பெரிய போஸ்ட்டுகளுக்கு போயிட்டு நல்லா சம்பாதிச்சுக்கின்னு நம்ம கே ஜி எஃப் டெவலப் பண்ணுங்க. எல்லாரும் ஒரு கை போட்டால் நம்ம கே ஜி எஃப் டெவலப் ஆகிடும். எல்லோரும் சொல்லியிருக்காங்க நம்ம ஏழப்பட்டங்க, ஏழப்பட்டங்க நம்ம எப்பவுமே கண்டிப்பாக சொல்கிறேன். நம்ம கே ஜி எஃப் பீப்புள்ஸும் யாருமே பூர் பீப்புள்ஸ் இல்லை, எல்லாம் பணக்காரதா, எல்லாரும் பணக்காரதா. இதில் வந்து நான் பூரன்ட்டு எப்பவுமே நினைக்காதீங்க. மேலே ஒரு காட் ஃபாதர் இருக்கோ, அவங்க பிளஸ் பண்ணிடுறாங்க. நான் எப்பவுமே கூறு கூறுன்னு சொன்னா நீ கூறுதா இருப்போப்பான்னு சொல்லிட்டு, நம்ம எப்போ பணக்கார பணக்காரன்னு சொன்னா கண்டிப்பா நீங்க பணக்கார வைங்க. அவரு மேலே ஒருத்தர் காட் இருக்கிறாங்க, அவருக்கு பிளஸிங் பண்றாங்க. அதுதான் சொல்ல போறேன், எல்லாரும் நாங்க ஏழப்பட்டங்க ஏழப்பட்டங்க வேண்டாம். நம்ம இப்போ எல்லாம் சம்பாதிக்கிறாங்க, மைனிங் நான் மைனிங் எல்லாம் இருக்கட்டும், எல்லாம் சம்பாதிச்சிருக்கிறாங்க, நல்லா தான் இருக்கிறாங்க. ஆனா ஒருத்தர்கிட்ட வந்து நம்ம பிச்சை எடுக்கல, நம்ம ஏழப்பட்டங்க இல்ல, நம்ம கூட ஒரு நல்லதா சம்பாதிச்சுட்டு நம்ம சம்சாரம் நம்ம பார்த்துன்னு நல்லா சோறு சாப்பிட்டுக்குன்னு மூணு டைம் நல்லா சாப்பிட்டு தான் அருமையாக இருக்கிறோம். ஏன் நம்ம சும்மா சொல்லணும்,
நம்ம யாருக்கும் கடுமை இல்லை, யாருக்கும் நம்ம கடுமை இல்லை, கம்பி இல்லை நம்ம. அதுதான் சொல்றேன். இது யார் சொல்லியிருக்கிறேன்னு சொன்னா, அந்த வார்த்தை சொல்லி 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 நம்மளுக்கு ப்ராக்டிஸ் ஆகிட்டு இருக்குது. அது சொல்லக்கூடாது. நம்ம இன்னொருத்தருக்கு நம்ம காம்படிட்டரா இருக்கணும். அவன் இருக்கு நல்லா இருக்கிறது என்ன, இப்போ நம்ம கூட அந்த அளவுக்கு போனவன்ட்டு யோசனை பண்ணும். எல்லா பசங்களும் அவ்வளவுதான். ஒருத்தரை வந்து ஃபர்ஸ்ட் ரேங்க் வந்துட்டு இருந்தா நம்ம இன்னொருத்தர் வந்து ஒரு 30 மார்க்ஸ் மினிமம் மார்க்ஸ் வாங்கியிருப்பீங்க. அவங்க எப்பவுமே அவன் காம்படிட்டரா வைக்கணும். அவனை வந்து அடிச்சுட்டு அவனை கீழே தள்ளுறது இல்லை. நான் கூட வந்து ஃபர்ஸ்ட் ரேங்க் வரணும், அடுத்த வாட்டி நான் ஃபர்ஸ்ட் ரேங்க் வரணும், இன்னொரு ட்ரை பண்ணும், நெக்ஸ்ட் எக்ஸாம்ல நான் ஃபர்ஸ்ட் ரேங்க் வரணும், இந்த மாதிரி நம்ம ட்ரை பண்ணும். அதுதான் சொல்லியிருக்கிறேன். பசங்க கூட அவ்வளோதான். ஃபர்ஸ்ட் ரேங்க் இருக்கிறவங்களே கத்து பிடிச்சி இஸ்துறது வேண்டாம், அந்த இழுக்கிறது வேண்டாம். நம்ம அவரோட முன்ன போனோம்ட்டு யோசனை பண்ணுங்க. புரிஞ்சுங்களா பசங்களை? புரியாது, புரியல, புரியல. ஓகே, உங்களுக்கு நான் எதுக்கு சொன்னால கூட, இது பைக் வர ரொம்ப சவுண்டு வந்திருக்கோம், அது புரியாது. நான் மேக்ஸிமம் ட்ரை பண்ணியிருக்கிறேன் உங்களுக்கு. ஓகே சரி, எல்லாருக்கும் இன்னொன்று சொல்லி நான் மறைவு மாட்டா இதுரி ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನನಗೆ ಈ ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ